ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದರು. ನನ್ನ ಪರವಾಗಿ ಪ್ರಚಾರ ನಡೆಸಿದ ಕಾರ್ಯಕರ್ತರು ಮತ್ತು ಶಾಸಕರಿಗೆ ನನ್ನ ಗೆಲುವು ಸಮರ್ಪಿಸುತ್ತೇನೆ ಎಂದರು. ಎಲ್ಲ ಅವರಿಗೆ ಸಲ್ಲಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 8761 ಕೋಟಿ ಅನುದಾನವನ್ನ ನಮ್ಮ ರಾಜ್ಯ ಸರ್ಕಾರ ಈ ವರ್ಷದ ಬಜೆಟ್ ನಲ್ಲಿ ಕುಮಾರಣ್ಣ ಅವರು ಈಗಾಗಲೇ ಇಟ್ಟಿದ್ದಾರೆ, ವಿಶೇಷವಾಗಿ ಮಂಡ್ಯ ಜಿಲ್ಲೆ ಜನತೆಯ ಪರವಾಗಿ. ಇವತ್ತು ಅವ್ರಿಗೆ ಜವಾಬ್ದಾರಿ ಇದೆ. ಹೋದ ವಿಧಾನಸಭಾ ಚುನಾವಣೆಯಲ್ಲಿ 8 ತಾಲೂಕಿಗೆ ತಾಲೂಕನ್ನ ಗೆಲ್ಲಿಸ್ಕೊಟ್ರಿ, ನೀವು ನಮ್ಗೆ ಹೆಚ್ಚಿನ ಶಕ್ತಿ ತುಂಬಿಸ್ಕೊಟ್ಟಿದ್ದೀರಿ. ಇವತ್ತು ನಿಮ್ ಹುಣ ತೀರ್ಸ್ಲಿಕ್ಕೋಸ್ಕರ ಇವತ್ತು ಕುಮಾರಣ್ಣ ಮಾಡ್ತಾ ಇದಾರೆ. ಇವತ್ತಿಗೂ ಮಗನ್ನೇನ ಕರ್ಕೊಂಡ್ಬಂದು ಲೋಕಸಭಾ ಸಂಸದನಾಗಿ ಮಾಡಿ ಡೆಲ್ಲಿಯಲ್ಲಿ ಕೂರಿಸಿ ಮೆರೆಸ್ಲಿಕ್ಕೋಸ್ಕರ ಕುಮಾರಣ್ಣ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು 8,000 ಕೋಟಿ ಏನಿದೆ, ಇದೆಲ್ಲ ಒಂದು ಅನುಷ್ಠಾನಕ್ಕೆ ತಗೊಂಡಿರೋ ಒಂದು ನಿಟ್ಟಿನಲ್ಲಿ ನನ್ನ ಪಕ್ಷದ 8 ಶಾಸಕರ ಜೊತೆ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಾನು ಕೂಡ ಅವ್ರ ಜೊತೆ ಒಬ್ಬ ಪಕ್ಷದ ಕಾರ್ಯಕರ್ತನ ದೂರವೇ ಮಾಡ್ತೀನಿ. ಇವತ್ತಿಗೂ ಕೂಡ 23 ನನಗೆ ಯಾವುದೇ ರೀತಿ ಅಹಂ ಇಲ್ಲ. ಸಂಸದ ಅನ್ನೋದನ್ನ ಸೈಡ್ಗಿಟ್ಕೊಳ್ಳೋಣ, ಬದಿಗಿಟ್ಕೊಳ್ಳೋಣ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ದೇವೇಗೌಡರು ಕಟ್ಟಿದಂತ ಪಕ್ಷ ಏನಿದೆ, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಇವತ್ತು ನನ್ನ ಮೇಲೆ ಕೊಟ್ಟಿದ್ದಾರೆ ಪಕ್ಷ. ಇದನ್ನ ನಾನು ನಿರ್ವಹಿಸ್ತೀನಿ, ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಪುರಸಭೆ ಚುನಾವಣೆ ವಿಚಾರವಾಗಿ ಮಾತಾಡೋದಾದ್ರೆ, ಈಗೇನು 23 ವಾರ್ಡ್ಗಳು ಬರುತ್ತೆ ಅನ್ನೋ ಒಂದು ವಿಚಾರವಾಗಿ ಇವಾಗೇನು ನಾರಾಯಣಗೌಡರು ಸಾಹೇಬ್ರು ಹಾಗೂ ಪುಟ್ಟರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾ ಇದ್ರು ತನಗಳ ಮುಂದೆ. ಆ 23 ವಾರ್ಡ್ ಕೂಡ ನಾವು ಗೆಲ್ಲ ಸಾಧಿಸೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಸ್ಥಳೀಯವಾಗಿ ನಮ್ಮ ಪಕ್ಷ ಇನ್ನೂ ಗಟ್ಟಿ ಬೆಳಿಬೇಕಾಗಿದೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ. ದಯವಿಟ್ಟು ಎಲ್ಲ ನನ್ನ ಪಕ್ಷದ ಬಹುತೇಕ ಕಾರ್ಯಕರ್ತ ಬಂಧುಗಳು, ಎಲ್ಲ ಮುಖಂಡರುಗಳು, ಅಭ್ಯರ್ಥಿ ಆಗಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿರೋ ಬಹುತೇಕ ಜನ ತಾವುಗಳೇನಿದ್ದೀರಿ ನನ್ನ ಕಾರ್ಯಕರ್ತ ಬಂಧುಗಳು, ಯಾರು ಕೂಡ ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ನೋವು ಮಾಡ್ಕೋಬಾರ್ದು. ನನಗೆ ಟಿಕೆಟ್ ಸಿಕ್ಕಿಲ್ವಲ್ಲ, ನನ್ನ ಪಕ್ಷ ಗುರುಸ್ಲಿಲ್ವಲ್ಲ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ತಾವ್ಯಾರು ಬೇಸರ ಪಟ್ಕೊಳ್ಬಾರ್ದು ಅಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಮೊದಲನೇದಾಗಿ ನೋಡ್ತಿರ್ತೀರ ನನ್ನ ಮಾಧ್ಯಮ ಸ್ನೇಹಿತರು, ಹಾಗಾಗಿ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಮೊದಲನೇ ದಿನದಿಂದನು ಎಲ್ಲೋ ಒಂದು ಕಡೆ JDS ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಒಂದ್ ರೀತಿಯಾದಂತ ಒಂದು ಹಿನ್ನಡೆ ಆಗ್ಬಿಡ್ಬೋದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಂತ ಪ್ರತಿನಿತ್ಯ ತಾವುಗಳೇನೋ ನಮ್ಗೆ ಜ್ಞಾಪಿಸ್ತಾ ಇದ್ರಿ, ಎಚ್ಚರಿಸ್ತಾ ಇದ್ರಿ. ನಿಜಕ್ಕೂ ನಾನು ಯಾವಾಗ್ಲೂ ನಾನು ಯೋಚನೆ ಮಾಡ್ತಾ ಇದ್ದೆ ಮನಸ್ಸಲ್ಲಿ, ನಿಜಕ್ಕೂ ನೀವು ನಮ್ಮನ್ನ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ 8 ಶಾಸಕರು 3 MLCಗಳು ಸೇರಿದಂತೆ ನನ್ನ ಪಕ್ಷಕ್ಕೆ ಒಂದ್ ರೀತಿಯಾದಂತ ಸಿಗ್ನಲ್ ಕೊಟ್ರಿ, ನೀವು ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಹೋರಾಟ ಮಾಡ್ಬೇಕು ನಿಮ್ಮೊಂದು ಲೋಕಸಭಾ ಚುನಾವಣೆಯಲ್ಲಿ ಅಂತ ಪಾಪ ಹುಡುಗಿಸಿದ್ರಿ ನೀವು ಒಂದ್ ರೀತಿ ನಮಗೆ 45 ಆಮೇಲೆ ಬ್ರದರ್ ಅದು ಇದು ಏನಪ್ಪ ನಿಖಿಲ್ ಎಲ್ಲಿಲ್ಲಪ್ಪ ಅಮೆರಿಕನ್ ಫೇಮಸ್ ಆಗ್ಬಿಟ್ಟಿದ್ದಪ್ಪ, ಚಂಬರ್ ಭಾರಿ ಡಿಮ್ಯಾಂಡ್ ಆಗ್ಬಿಟ್ಟಿತ್ತು ಅಂತ ನಾನು ಹೇಳ್ದೆ ಅಯ್ಯೋ ಅಣ್ಣ ಕೊಟ್ಟಿಗಿಟ್ಟಿದ್ದೀನಿ ಟೈಟ್ಲು, ನನ್ನ ಟೈಟ್ಲ್ ಅಣ್ಣ ಅದು ನಾನೇ ಸಿನಿಮಾ ಮಾಡ್ತೀನಿ ಟೈಟ್ಲ್ ಮೇಲೆ, ಈ ಪುಟ್ರಾಜಣ್ಣ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇರೋದಕ್ಕೆ.
ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರರು ನನ್ನ ರಾಜಕೀಯ ಭವಿಷ್ಯವನ್ನು ಮತಗಟ್ಟೆಯಲ್ಲಿ ಭದ್ರಪಡಿಸಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಮೀಕ್ಷೆಯ ಪ್ರಕಾರ ಮೇ 23ರಂದು ಫಲಿತಾಂಶ ನನ್ನ ಪರವಾಗಿ ಪ್ರಕಟವಾಗುವ ವಿಶ್ವಾಸವಿದೆ. 100ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಹಳ ಮುಖ್ಯವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನನ್ನ ಪಕ್ಷದ ಬಹುತೇಕ ಕಾರ್ಯಕರ್ತ ಬಂಧುಗಳು ನನಗೋಸ್ಕರ ಬಹಳ ಶ್ರಮಿಸಿದ್ರು, ದುಡಿಮೆ ಮಾಡಿದ್ರು. ಬಹುಶಃ 23ನೇ ತಾರೀಕು ಫಲಿತಾಂಶ ಏನು ಬರುತ್ತಲ್ಲ, ಆ ಒಂದು ಕ್ರೆಡಿಟ್ಟು ನನ್ನ ಕಾರ್ಯಕರ್ತ ಬಂಧುಗಳಿಗೆ, ನನ್ನ 8 ಜನ ಶಾಸಕರು, 3 ಜನ MLCಗಳು ಸೇರಿದಂತೆ ನಮ್ಮ ರಮೇಶ್ ಅಣ್ಣನೂ ಇಟ್ಕೊತಿದ್ದಾರೆ, ಇವ್ರಿಗೆ ಸೇರಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟ. ಚುನಾವಣಾ ಫಲಿತಾಂಶ ಏನು ಮಾಡಿದ್ದೀರಿ? ಇನ್ನೇನು ಬಂದ್ಬಿಡ್ತಲ್ಲ ಸರ್, ತಾವು ಮಾಧ್ಯಮದಲ್ಲಿ ದಿನನಿತ್ಯ ಪಾಪ ನೂರಾರು ಸ್ಟೋರಿಗಳು ಮಾಡ್ತಿದ್ದೀರಿ, ಎಪಿಸೋಡ್ಗಳು ಮಾಡ್ತಿದ್ದೀರಿ, ನಾನು ಗಮನಿಸ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಪಾಪ ತಮಗೆ ಸಿಕ್ಕಂಥ ಮಾಹಿತಿ ತಾವು ಹೇಳ್ತಿದ್ದೀರಿ, ಅದರಲ್ಲಿ ನಾನೇನು ತಪ್ಪು ಅಂತ ಹೇಳಲ್ಲ. ಆದರೆ ನಮಗಿರುವಂಥ ಒಂದು ಮಾಹಿತಿನಲ್ಲಿ ಪುಟ್ರಾಜಣ್ಣ ಅವರು ಒಂದು ಮಾತು ಹೇಳಿದ್ರು, ಬಹುಶಃ 1.5 ಲಕ್ಷದಿಂದ 2 ಲಕ್ಷ ಒಂದು ಲೀಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ. ಅದು ಅಂದರೆ ಸರ್ವೆಗಳು, ಕೆಲವು ಸರ್ವೆಗಳೆಲ್ಲ ಕೆಲವು ರೀತಿಯ ನನಗೆ ಸರ್ವೆಗಳ ಮೇಲೆ ನಂಬಿಕೆ ಇಲ್ಲ ಸರ್. ನನಗೆ ನಂಬಿಕೆ ಇರುವಂಥದ್ದು ಮಂಡ್ಯ ಜಿಲ್ಲೆಯ ಮತದಾರರ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ನಾನು ಬಹಳಷ್ಟು ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬರು ಕುಮಾರಣ್ಣನ ಮೇಲೆ ಇವತ್ತೇನು ನಾವು ಜನಗಳ ಜೊತೆಯಲ್ಲಿ ಎಂಥ ಕಷ್ಟ ಸುಖಗಳನ್ನು ಭಾಗಿಯಾಗಿರುವಂಥದ್ದು ಕುಮಾರಣ್ಣ ಅವರು, ದೇವೇಗೌಡರು, ಅದನ್ನು ಜನ ಮರೆತಿಲ್ಲ. 23 ಫಲಿತಾಂಶ ಬಂದಮೇಲೆ ಎಲ್ಲ ತಾವು ನೋಡ್ತೀರ. ಚುನಾವಣೆ ನಂತರ ಅಂದರೆ ನಾವು ತೋಟ ಮಾಡೋದು, ಮನೆ ಮಾಡೋದು, ಈ ಥರ ವಿಚಾರ ಎಲ್ಲಿ ಬೇರೆ ಮೊನ್ನೆನೂ ನೀವು ಕೇಳಿದ್ರಿ, ನಮ್ಮ ಜಿಲ್ಲಾಧ್ಯಕ್ಷರು ಮನೆಯಲ್ಲಿ ಕೂತಾಗಲೇ ಈ ಒಂದು ವಿಚಾರವಾಗಿ ಕೇಳಿದ್ರಿ. ಇವತ್ತು ಬಾಡಿಗೆ ಮನೆ ಮಾಡಲಿಕ್ಕೆ ನಾನು ರೆಡಿ ಇಲ್ಲ, ಅವತ್ತು ನಾನು ಹೇಳಿದೆ ಸ್ಪಷ್ಟವಾಗಿ. ತೋಟ ಮಾಡ್ತೀನಿ ಅಂದಿದ್ದೆ. ಆದರೆ ಒಂದು ತೋಟ ಮಾಡುವಂಥ ಒಂದು ಪ್ರಾಸೆಸ್, ಇಟ್ ಈಸ್ ಅ ಪ್ರಾಸೆಸ್. ಇವಾಗ ತೋಟ ಹುಡುಕ್ತಾ ಇದ್ದೀನಿ, ಆ ನಂತರ ಮನೆ ಕಟ್ತೀನಿ, ಸೊ ಇಟ್ ಈಸ್ ಅ ಪ್ರಾಸೆಸ್. ಹಾಗಾಗಿ ಇದು ನಾಳೆನೇ ಆಗ್ಬಿಡುವಂಥ ಒಂದು ಪ್ರಾಸೆಸ್ ಅಲ್ಲ. ಆ ಪ್ರಾಸೆಸ್ಸಲ್ಲಿ ಈಗಾಗಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಒಂದಷ್ಟು ಜಾಗಗಳನ್ನು ನಾನು ಹುಡುಕ್ತಾ ಇದ್ದೀನಿ. ಸೊ ನೋಡ್ಕೊಂಡು ತೀರ್ಮಾನ ಮಾಡಿ ಬಹುಶಃ ಒಂದು 6 ತಿಂಗಳು 7 ತಿಂಗಳಲ್ಲಿ ಎಲ್ಲ ಸರಿ ರೆಡಿ ಆಗ್ತದೆ. ಫಲಿತಾಂಶ ಏನೇ ಆದರೂ ತಾವು ಮಂಡ್ಯದಲ್ಲೇ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ? ಖಂಡಿತ, ಅದರಲ್ಲಿ ಯಾವ ಸಂಶಯ ಇಲ್ಲಾರು ನಾನು ಇಲ್ಲಿ ಬರ್ತಾ ಇದ್ದೀನಿ. ಈಗ ಇದನ್ನು ನೋಡಿದ್ರೆ ಏನು ಅಂತಂದ್ರೆ, ನಿನ್ನೆ ಅಷ್ಟೇ ಮಂಡ್ಯದ ಮಾಜಿ ಶಾಸಕರು ಹೇಳಿದ್ದಾರೆ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಈ ತರ ಚೇಷ್ಟೆ ಹಿಡಿಬೇಕು ಅಂತಕ್ಕಂಥದ್ದು. ಮಂಡ್ಯದಲ್ಲಿ ಮಾತಿನ ವಾರ್ ಅಂತಕ್ಕಂಥದ್ದು ಮತ್ತೆ ಆರಂಭವಾಗಿದೆಯಾ? ಪಾಪ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರ ಮೇಲೆ ನನಗೆ ಗೌರವ ಇದೆ. ಇವತ್ತು ಒಂದು ಮಾತಂತೂ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೈತ್ರಿ ಪಕ್ಷದ ಒಂದು ಧರ್ಮವನ್ನು ನಮ್ಮ JDS ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ನಾವು ಪಾಲನೆ ಮಾಡಿದ್ದೀವಿ, ಇಲ್ಲೂ ಮಾಡಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೀನಿ. ಸಭೆಯಲ್ಲಿ ಶಾಸಕ ನಾರಾಯಣಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು, ಮಂಡ್ಯ ಜಿಲ್ಲಾ JDS ಅಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಪಕ್ಷದ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಬೆಳವಾಡಿ MIT ತಾಂತ್ರಿಕ ಕಾಲೇಜು NSS ಘಟಕದ ವಿದ್ಯಾರ್ಥಿಗಳಿಂದ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದ ಬಳಿ ಶ್ರಮದಾನ ಶಿಬಿರ ನಡೆಯಿತು. ಪಟ್ಟಣ ಪುರಸಭೆ ದೇವಾಲಯದ ಸಮಿತಿ ವತಿಯಿಂದ ಆಯೋಜಿಸಲಾದ ಶ್ರಮದಾನ ಶಿಬಿರದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು. ದೇವಾಲಯದ ಬಳಿಯ ಕಾವೇರಿ ನದಿ ತೀರದಲ್ಲಿ ಸ್ನಾನಕ್ಕೆ ಬಂದ ಭಕ್ತರು ಹಳೆ ಬಟ್ಟೆ, ಪ್ಲಾಸ್ಟಿಕ್ ಸೇರಿದಂತೆ ಇತರೆ ತ್ಯಾಜ್ಯಗಳನ್ನು ನದಿಯಲ್ಲಿ ಬಿಟ್ಟು ನೀರು ಕಲುಷಿತಗೊಳ್ಳುವುದನ್ನು ತಪ್ಪಿಸಲು ವಿದ್ಯಾರ್ಥಿಗಳು ಎಲ್ಲಾ ತ್ಯಾಜ್ಯಗಳನ್ನು ತೆಗೆದು ಟ್ರ್ಯಾಕ್ಟರ್ ಮೂಲಕ ಹೊರಸಾಗಿಸಿದರು. ಈ ವೇಳೆ ತಹಶೀಲ್ದಾರ್ ಪ್ರಶಾಂತ್, ದೇವಾಲಯದ ಸಮಿತಿಯ ಅಧ್ಯಕ್ಷರು ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಮಾನ್ಯ ಶಾಸಕರಾದ ಸುರೇಶ್ ಗೌಡರು ಚೆಲುವರಾಯಸ್ವಾಮಿ ವಿರುದ್ಧ ಬಳಸುತ್ತಿರುವ ಪದ ಬಳಕೆ ಗಮನಿಸಿದರೆ ಮಂಡ್ಯ ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ರಾಜೇಶ್ ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದರು. ಗೋಷ್ಠಿಯ ಉದ್ದೇಶ ಏನಂದ್ರೆ, ನಾಗಮಂಗಲದ ಮಾನ್ಯ ಶಾಸಕರು ಸುರೇಶ್ ಗೌಡರವರು ನಮ್ಮ ಮಾನ್ಯ ಹಿರಿಯ ರಾಜಕಾರಣಿಗಳು, ಮಂಡ್ಯ ಜಿಲ್ಲೆಯ ಶಿಲ್ಪಿ ಎಂದೇ ಹೆಸರುವಾಸಿಯಾಗಿರುವಂಥ ಮಾನ್ಯ ಚೆಲುವರಾಯಸ್ವಾಮಿಯವರ ಬಗ್ಗೆ ಅಗೌರವವಾಗಿ ಅವರು ಗೆದ್ದಂಥ ದಿನದಿಂದನೂ ಏನೂ ಅವರ ಬಗ್ಗೆ ಅಗೌರವವಾಗಿ ಮಾತನಾಡದೇ ಇದ್ದರೂ ಸಹ ಇವರೇ ಉದ್ದೇಶಕ ಪೂರ್ವಕವಾಗಿ ಮಾತನಾಡುವ ಚಾಳಿಯನ್ನು ನಮ್ಮ ಮಾನ್ಯ ಸುರೇಶ್ ಗೌಡರವರು ಈಗ ನಿನ್ನೆ ಮೊನ್ನೆ ಮಾಡ್ತಾ ಇದ್ದಾರೆ. ಇದರ ಪದದ ಬಳಕೆ ಅವರ ತಮ್ಮ ಮಾಧ್ಯಮಗಳಲ್ಲಿ ತಾವು ಬರ್ತಾ ಇದೆ. ತಮ್ಮ ಪದ ಸಿಕೆಂಡಿ ಎಂಬ ಪದವನ್ನು ಅವರು ಬಳಕೆಯನ್ನು ಮಾಡ್ತಾರೆ. ಮತ್ತು ಹೆಣ್ಣು ನಮಗೆಲ್ಲ ಈ ಭೂಮಿ ತಾಯಿಯೇ ದೇವರು ಅನ್ನೋ ಒಂದು ಭಾವನೆ ಇರೋ ಹೆಣ್ಣು ಮಕ್ಕಳ ಬಗ್ಗೆನೂ ಅಗೌರವವಾಗಿ ಮಾತನಾಡುವುದನ್ನು ಸುರೇಶ್ ಗೌಡರು ಕರಗತವನ್ನು ಮಾಡಿಕೊಂಡಿದ್ದಾರೆ. ಅವರು ಯಾಕಾದರೂ ಈಗ ಮಾತಾಡ್ತಾರೆ ಅಂತ ನಿಮಗೂ ಕನ್ಫ್ಯೂಸ್ ಇದೆ, ನಮಗೂ ಕನ್ಫ್ಯೂಸ್ ಇದೆ. ಅವಶ್ಯಕತೆ ಇದ್ದಾಗ ಮಾತನಾಡೋದು ಸಹಜ ರಾಜಕಾರಣದಲ್ಲಿ, ಈಗ ಅವಶ್ಯಕತೆ ಇಲ್ಲ. ನಾಗಮಂಗಲ ತಾಲೂಕಿನಲ್ಲಿ ತಾವು ನೋಡಿದಂತೆ ಅವರು ಭ್ರಷ್ಟರಲ್ಲಿ ನಂಬರ್ ಒನ್ ಸುರೇಶ್ ಗೌಡರವರು ಭ್ರಷ್ಟರಲ್ಲೇ. ಯಾಕೆಂದರೆ ಅವ್ರಿಗೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ, ಯಾಕೆಂದರೆ ಅತಿ ಹೆಚ್ಚು ಮತಗಳನ್ನು ಪಡೆದು ಅವರು ಗೆದ್ದರಿಂದ ಅವರು ಓಹೋ ಈಗೇನೆ ಗೆಲ್ಬೋದೇನೋ, ನಾನು ಏನೇ ಅನ್ಯಾಯ ಧರ್ಮಗಳನ್ನು ಮಾತಾಡಿ ಯಾಕೆ ಬೇಕಾದ್ರೂ ಮಾತಾಡಿದ್ರು ಗೆಲ್ಬೋದೇನೋ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಅವರು ಮಾತನಾಡ್ತಾವ್ರೆ. ಅವರು ಈಗ ಏನಾದರೂ ಮಾತನಾಡುವುದನ್ನು ಮುಂದುವರ್ಸಿದ್ರೆ, ಇದು ನಿಜವಾಗ್ಲೂ ಹೇಳ್ತಾ ಇದೀವಿ, ಈಗ ನಾ ಬರೋ ಮಾತಾಡ್ಕೊಬಂದು ಪತ್ರಿಕಾಗೋಷ್ಠಿ ಮಾಡೋದಕ್ಕಿಂತ ನಾವೇ ಅವರನ್ನ ಒಂದು ದಿನ ಸ್ವೀಕರಣ ಮಾಡಿ ಇದನ್ನು ಬಿಡಬೇಕು ಅನ್ನೋ ಒಂದು ಭಾವನೆಯನ್ನು ಮಾಡಬೇಕು ಅನ್ನೋ ಭಾವನೆಯಲ್ಲಿದ್ದೀವಿ ನಾವೇ. ನಾಗಮಂಗಲದಲ್ಲಿ ತಾವು ಅವರು ನಾಗಮಂಗಲದಲ್ಲಿ ಇಡೀ ಅವರ ಜನತಾದಳದ ಅನೇಕ ಲೀಡರ್ಗಳು ಚೆಲುವರಾಯಸ್ವಾಮಿ ಏನೂ ಮತ್ತನ್ನು ಮಾತನಾಡಲ್ಲ, ಸುಮ್ ಸುಮ್ಮನೆ ಆದ್ರೂ ಮಾತನಾಡೋದನ್ನು ಇನ್ನು ಮುಂದಾದರೂ ನಿಲ್ಲಿಸ್ಲಿ. ಯಾಕೆಂದರೆ ಚೆಲುವರಾಯಸ್ವಾಮಿ ಅವರು ಕುಂತಿದ್ದ ಜಾಗದಲ್ಲಿ ಏನನ್ನು ಮಾಡುವ ಶಕ್ತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆ ಒಂದು ಬೈಕೆ ಚೆಲುವರಾಯಸ್ವಾಮಿ ಬರೀ ಕುಂತಿದ್ದ ಜಾಗದಲ್ಲಿ ಏನು ಮಾಡಿದ್ರು, ಇಡೀ ಸಿ ಎಂ ಇಡೀ ದೇವೇಗೌಡರ ಕುಟುಂಬ ಇಲ್ಲಿ ಬಂದು ಕುಂತ್ಕೊಳ್ಳೋಂಥ ಕಾಲ ಬಂತು. ಅದೇ ಶಿವರಾಮೇಗೌಡರ ಎಲೆಕ್ಷನ್ನಲ್ಲಿ ಏನು ಬರಲಿಲ್ಲ, ಗೆದ್ದರು. ಈಗ ಗೊತ್ತಾಗಿದೆ ಜನ ಯಾರ ವಿರುದ್ಧ ಓಟಾಗ್ತಾ ಇದ್ದಾರೆ ಅಂದರೆ, ಮಾನ್ಯ ಶಾಸಕರ ವಿರುದ್ಧ ಓಟಾಗ್ತಾ ಇರೋದು ಈಗ ಈ ಹಾಕಿರೋದು. ಸುಮಲತಾರವ್ರಿಗೆ ಇಡೀ ಶಾಸಕರು ಮಾಡ್ತಾ ಇರೋ ಭ್ರಷ್ಟಾಚಾರ, ಮತ್ತು ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇರೋ ಕಿರುಕುಳ, ಮತ್ತು ಎಷ್ಟೋ ಜನಕ್ಕೆ ಸುಳ್ಳು ಕೇಸುಗಳನ್ನು ನನ್ನ ಮೇಲೂ ಸುದಾ ಈಗಲೂ ಹಾಕ್ಸಿದ್ದಾರೆ. ಸುಳ್ಳು ಕೇಸುಗಳನ್ನು ಹಾಕ್ಸುವಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸಿ ಎಂ ಅವರು ಇದನ್ನು ನೇರವಾಗಿ ನೋಡಿ ಕ್ರಮ ಕೈಗೊಳ್ಳದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ಸುರೇಶ್ ಗೌಡರು ಈ ರಾತ್ರಿ ಹೊತ್ತು ಮಾತನಾಡೋದನ್ನು ನಿಲ್ಲಿಸಿ ಬೆಳಿಗ್ಗೆ ಹೊತ್ತು ಮಾತನಾಡೋದನ್ನ ಕಲಿಬೇಕು ಅಂತ ಈ ಮೂಲಕ ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತೀನಿ. ಗೋಷ್ಠಿಯಲ್ಲಿ ಮರಿಸ್ವಾಮಿ, ಕೃಷ್ಣೇಗೌಡ, ನರಸಿಂಹಮೂರ್ತಿ, ವಸಂತ್, ರವಿಕಾಂತ್, ರಾಜೇಶ್, ಸುಭಾಷ್ ಚಂದ್ರ ಇದ್ದರು. ತಾಲೂಕು ತಹಶೀಲ್ದಾರ್ ಎಂ ಶಿವಮೂರ್ತಿ ಮಿನಿ ವಿಧಾನಸೌಧದ ಆವರಣದ ಸ್ವಚ್ಛತಾ ಕಾರ್ಯಕ್ಕೆ ಕುಡುಗೋಲು ಹಿಡಿದು ಅನುಪಯುಕ್ತ ಗಿಡಗಳನ್ನು ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಎಚ್ಆರ್ ನರಸಿಂಹಶೆಟ್ಟಿ, ತಾಲೂಕು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಹರೀಶ್, ಆಹಾರ ಇಲಾಖೆಯ ಶಿರಸ್ತೇದಾರ್ ರಾಜು, ರಜಸ್ವ ನಿರೀಕ್ಷಕರಾದ ಲಕ್ಷ್ಮೀಕಾಂತ್, ರಾಮಚಂದ್ರಪ್ಪ, ರಾಜಮೂರ್ತಿ, ಕಂದಾಯ ಇಲಾಖೆಯ ನೌಕರರು, ಪುರಸಭೆಯ ಪೌರ ಕಾರ್ಮಿಕರು ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡರು. ಶಾಸಕ ನಾರಾಯಣಗೌಡ ಹೇಳಿಕೆ ಖಂಡಿಸಿ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಕೇರ್ಪೇಟೆ ನಾರಾಯಣಗೌಡರು ಪಬ್ಲಿಕಲ್ಲಿ ಚುನಾವಣೆ ಬಿಡ್ಡಿಂಗ್ ಕಟ್ಟಿ ಅಂದ್ಬಿಟ್ಟು ಪೇಪರ್ನಲ್ಲಿ ಇದೆಲ್ಲ ಬಂದಿರೋದ್ರಿಂದ ನಾವು ಇವತ್ತು ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀವಿ. ನಿಖಿಲ್ ಗೆಲ್ತಾರೆ ಅಂದ್ಬಿಟ್ಟು ಬೆಡ್ಡಿಂಗ್ ಕಟ್ಟಿ ಅಂದ್ಬಿಟ್ಟು ಪಬ್ಲಿಕಲ್ಲೇ ಹೇಳಿರೋದ್ರಿಂದ ಅವರ ಕೂಡಲೇ ಅರೆಸ್ಟ್ ಮಾಡಬೇಕು. ಅದೇ ಸಾಮಾನ್ಯ ಜನರ ಬೆಡ್ಡಿಂಗ್ ಕಟ್ಟಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅವರ ಕೂಡಲೇ ಅವರ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಪ್ರತಿಭಟನೆಯಲ್ಲಿ ಸೀತಮ್ಮಯ್ಯ, ಕುಮಾರ್, ಸಿದ್ದರಾಜು, ಲೋಕೇಶ್, ಚನ್ನಪ್ಪ, ಗೋಪಾಲ್ ಇದ್ದರು. ಪರಿಶಿಷ್ಟ ಜಾತಿ ಪಂಗಡ ನೌಕರರ ಬಡ್ತಿ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹ ಎಂದು ಮಾಜಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿ ಬಡ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ನೋವಿನಿಂದ ಬಳಲುತ್ತಿದ್ದ ನೌಕರರಿಗೆ ನ್ಯಾಯ ದೊರೆಯಲಿದೆ, ಜೊತೆಗೆ ಬಡ್ತಿ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದು ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡದ ನೌಕರರಿಗೆ ಬಡ್ತಿ ನೀಡಲು ಹೊಸ ಕಾಯ್ದೆ ಜಾರಿಗೆ ರೂಪಿಸಿ ರಾಷ್ಟ್ರಪತಿ ಅಂಕಿತ ಹಾಕಿ ಜಾರಿಗೊಳಿಸುವಲ್ಲಿ ಅಡಚಣೆಯಾಗಿತ್ತು. ಇದನ್ನು ಪ್ರಶ್ನಿಸಿ ನೌಕರರ ನ್ಯಾಯಾಲಯದ ಮೊರೆ ಹೋಗಿದ್ದ ಪ್ರಸ್ತುತ ನ್ಯಾಯಾಲಯದ ತೀರ್ಪು ಸ್ವಾಗತಾರ್ಹ, ಜೊತೆಗೆ ಹೊಸ ಕಾನೂನು ಜಾರಿಗೊಳಿಸಲು ಕಾರಣರಾದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಮುದಾಯದ ಒಬ್ಬನಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಹೊಸ ಕಾಯ್ದೆಯನ್ನು ತಂದಿತ್ತು. ತದನಂತರ ಘನತೆವೆತ್ತ ರಾಷ್ಟ್ರಪತಿಗಳು ಅಂಕಿತವನ್ನು ನೀಡಿ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಕಷ್ಟು ಅಡೆತಡೆಗಳಿದ್ದುದನ್ನು ನೌಕರ ಬಂಧುಗಳು ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ಇಂದು ಘನವೆತ್ತ ನ್ಯಾಯಾಲಯ ಈ ಒಂದು ಕಾಯ್ದೆಯ ಪರವಾಗಿ ತೀರ್ಪನ್ನಿತ್ತಿರ್ತಕ್ಕಂಥದ್ದು ಬಡ್ತಿ ಮೀಸಲಾತಿಯ ಒಂದು ನೋವಿನಿಂದ ಬಳಲಿದ್ದಂಥ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹರ್ಷ ತಂದಂಥ ದಿನ ಆಗಿದೆ. ಇದು ದೇಶಕ್ಕೆ ಒಂದು ಹೊಸ ಕಾನೂನಾಗಿ ಮಾರ್ಪಡ್ತಕ್ಕಂಥ ಒಂದು ಹೊಸ ಕಾಯ್ದೆ ಇದಾಗಿರ್ತದೆ. ಈ ಒಂದು ಕಾರ್ಯವನ್ನು ಮಾಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂದು ಏನು ತೀರ್ಮಾನ ಕೈಗೊಂಡಿತ್ತು ಅದಕ್ಕೆ ನಾನು ಅಂದಿನ ಶಾಸಕನಾಗಿ ಮತ್ತು ಸಮುದಾಯದ ಒಬ್ಬ ಪ್ರಜೆಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಆತ್ಮೀಯವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ದಿನಾಂಕ 12/5/2019 ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರದ ಶಿವನಂಜಯ್ಯ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಚಾಲಕರಾದ ಪಿ ಲೋಕೇಶ್ ಚಂದಗಾಲು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಸ್ ಕೆ ವಿಜಯ್ ದೇವ್ ಅಂತಕ್ಕಂಥ ENT ತಜ್ಞ ವೈದ್ಯರೇನಿದ್ದಾರೆ, ಹಾಗೆ ಒಂದು 8 ಜನರು ಇದ್ರ ಜೊತೆಗೆ ಮಂಡ್ಯದ ಸ್ಥಳೀಯ ವೈದ್ಯರುಗಳು ಕೂಡ ಸೇರ್ಕೊಳ್ತಾರೆ, ಜೊತೆಗೆ ಸಿಬ್ಬಂದಿ ಭಾಗವಹಿಸ್ತಾರೆ. ಈ ಎಲ್ಲ ತಜ್ಞ ವೈದ್ಯರು ಮತ್ತು ಸಿಬ್ಬಂದಿ ಒಟ್ಟಿಗೆ ಒಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಒಂದು ಶಿಬಿರವನ್ನು ನಾವು ದೇವರ ಕಾಡಿನಲ್ಲಿ ಅಂದರೆ ನಮ್ಮ ಶಿವನಂಜಪ್ಪ ಉದ್ಯಾನವನದಲ್ಲಿ ನಾಳೆ ಅಂದರೆ ಭಾನುವಾರ ಬೆಳಿಗ್ಗೆ 8 ನಾವು ಪ್ರಾರಂಭ ಮಾಡ್ತೇವೆ. ಅದು ಮಧ್ಯಾಹ್ನದ ಅವಧಿ ತನಕನೂ ನಡೆಯುತ್ತೆ. ಯಾವುದೇ ರೀತಿಯ ಬೇರೆ ಏನು ಇಲ್ಲದಾಗೆ ಉಚಿತವಾಗಿ ಎಲ್ಲ ವಿಭಾಗದ ವೈದ್ಯರನ್ನು ಕೂಡ ನಾವು ಕರೆಸ್ತಾ ಇದ್ದೇವೆ. ಮಕ್ಕಳ ವೈದ್ಯರು, ಪೀಡಿಯಾಟ್ರಿಷಿಯನ್ನು, ಹಾಗೆ ಆರ್ಥೋ, ಹಾಗೆಯೇ ಫಿಸಿಷಿಯನ್ನು, ಹಾಗೆ ENT, ಹಾಗೆಯೇ ಕಾರ್ಡಿಯಾಲಜಿಸ್ಟು, ಎಲ್ಲ ವಿಭಾಗದ ಒಬ್ಬರು ಡೆಂಟಿಸ್ಟ್ ಕೂಡ ಬರ್ತಿದ್ದಾರೆ. ಹೀಗೆ ಎಲ್ಲ ಒಂದು ಎಲ್ಲ ವಿಭಾಗದ ಏನು ರೋಗಗಳು ಅವನ್ನು ಉಪಚರಿಸ್ತಕ್ಕಂಥ, ಅವುಗಳನ್ನು ತಪಾಸಣೆ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕ್ಯಾಂಪನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಜನ ಮಂಡ್ಯ ನಗರದ ಮತ್ತು ಗ್ರಾಮೀಣ ಪ್ರದೇಶದ ಹೆಚ್ಚಿನ ಜನ ಇದರ ಪ್ರಯೋಜನ ಪಡಿಬೇಕು ಅನ್ನೋದು ನಮ್ಮ ಈ ಶಿಬಿರದ ಹಿಂದಿನ ಉದ್ದೇಶ ಆಗಿದೆ. ಹಾಗೆಯೇ ಆ ಸಂದರ್ಭದಲ್ಲಿ ನಾವೇನು ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಕೆಟಿ ಶ್ರೀಕಂಠೇಗೌಡರ 64 ವರ್ಷದ ಜನ್ಮದಿನವನ್ನು ಕೂಡ ನಾವು ದೇವರ ಕಾಡು ಬಳಗದ ನಾವುಗಳೇನಿದ್ದೀವಿ, ಸಂಚಾಲಕರುಗಳು ಮತ್ತು ಸದಸ್ಯರುಗಳೇನಿದ್ದೀವಿ, ಆ ಸಂದರ್ಭದಲ್ಲೇ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡಿ ಜೊತೆಗೆ ಒಂದಷ್ಟು ಸಸಿಗಳನ್ನು ಕೂಡ ನೆಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ಗೋಷ್ಠಿಯಲ್ಲಿ ನಾಗರಾಜು, ಸಿಕೆ ಕಾಮರಾಜು, ಯೋಗರಾಜು, ರವಿ ಮಾಸ್ಟರ್ ಇದ್ದರು. May 29 ಶ್ರೀರಂಗಪಟ್ಟಣ ಪುರಸಭೆಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ 3 ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಬಿಜೆಪಿ ಪಕ್ಷದಿಂದ ಎಲ್ಲಾ 23 ವಾರ್ಡ್ಗಳಿಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುತ್ತಿದೆ. 13 ಹೆಚ್ಚು ಸ್ಥಾನ ಗೆದ್ದು ಅಧಿಕಾರ ಹಿಡಿಯುತ್ತೇವೆ ಎಂದು ಬಿಜೆಪಿ ರಾಜ್ಯ ಸಮಿತಿ ಸದಸ್ಯರು ಆದ ಉಮಾಶಂಕರ್ ತಿಳಿಸಿದರು. ಶ್ರೀರಂಗಪಟ್ಟಣ 23 ವಾರ್ಡ್ ಇದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ವಾರ್ಡಲ್ಲೂ ಸ್ಪರ್ಧೆ ಮಾಡುವಂತ ನಿರ್ಧಾರ ತಗೊಂಡಿದ್ದೀವಿ. ಎಲ್ಲ ವಾರ್ಡಲ್ಲೂ ಸ್ಪರ್ಧೆ ಮಾಡ್ತೀವಿ. ಈ ಭಾರತೀಯ ಜನತಾ ಪಾರ್ಟಿ ಈ ಪುರಸಭೆಯಲ್ಲಿ ಚುಕ್ಕಾಣಿ ಹಿಡಿಯುವಂತ ಕೆಲಸ ಮಾಡ್ತೀವಿ. KSRTC ಬಸ್ ಕುದುರೆ ಹಾಗೂ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ ಘಟನೆ ಪಾಂಡವಪುರದ ಲಾಲ್ ಬಹದ್ದೂರ್ ಚಿತ್ರಮಂದಿರದ ರಸ್ತೆಯಲ್ಲಿ ನಡೆದಿದೆ. ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕುದುರೆ ಕಾಲು ಮುರಿದು ಕೆಲ ಸಮಯದ ನಂತರ ಗಾಯಗೊಂಡಿದ್ದ ಕುದುರೆ ಸಾವನ್ನಪ್ಪಿದೆ.
ಪಾಂಡವಪುರ ಪಟ್ಟಣದ ಅಕ್ರಂ ಎಂಬುವರಿಗೆ ಸೇರಿದ ಕುದುರೆ ಮೃತಪಟ್ಟಿದ್ದು ಕೆಎಸ್ಆರ್ಟಿಸಿ ಸಂಸ್ಥೆ ವತಿಯಿಂದ ಅಕ್ರಂ ಅವರಿಗೆ ಹಣ ಸಂದಾಯ ಮಾಡಿದ್ದಾರೆ. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ, ಒಳಹರಿವು 5671 ಕ್ಯೂಸೆಕ್ಸ್, ಹೊರಹರಿವು 2577 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 110 ಅಡಿಗಳು.